ಮೊದಲೆಲ್ಲ ಸಗಣಿ ಸಾರಿಸಿ ಅಂಗಳ ಗುಡಿಸಿ ರಂಗೋಲಿಯನ್ನ ಹಾಕುತ್ತಿದ್ದರು. ಆದರೆ ಕಾಲ ಬದಲಾದಂತೆ ರಂಗೋಲಿ ಹಾಕುವ ವಿಧಾನವೂ ಸಹ ಬದಲಾಗುತ್ತಾ ಹೋಯಿತು. ವೀಕ್ಷಕರೇ, ಇಲ್ಲೊಬ್ರು ಮ್ಯಾಜಿಕ್ ರಂಗೋಲಿ ಹಾಕೋದು ಹೇಗೆ ಅಂತ ತೋರಿಸಲಿದ್ದಾರೆ. ಈ ಮ್ಯಾಜಿಕ್ ರಂಗೋಲಿ ಹಾಕುವ ವಿಧಾನವನ್ನು ನೀವು ಒಂದ್ಸಲ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡಿರ್ಬೋದು, ಚುಕ್ಕೆ ಇಟ್ಟು ರಂಗೋಲಿ ಹಾಕ್ಬೋದು, ಆಮೇಲೆ ಫ್ರೀ ಹ್ಯಾಂಡು, ಆಮೇಲೆ ಪುನಃ ರಂಗೋಲಿ, ಪೋಸ್ಟರ್ ರಂಗೋಲಿ, ಇವೆಲ್ಲಕ್ಕೂ ಮಹಿಳೆಯರಿಗೆ ಈಗಿನ ದಿವಸದಲ್ಲಿ ಸಮಯದ ಅಭಾವದಿಂದ ರಂಗೋಲಿನ ಮರಿತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಸ್ಕೃತಿ ಮರಿಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಸಮಯದಲ್ಲಿ ಮ್ಯಾಜಿಕ್ ರಂಗೋಲಿನ ನಾವು ಹಾಕೋಬಹುದು. ಹಬ್ಬ ಹರಿದಿನ ಬಂದಾಗ ರಂಗೋಲಿ ಇಲ್ಲದೆ ಹಬ್ಬ ಆಗ್ತಾ ಇಲ್ಲ. ಅದೇ ರಂಗೋಲಿ ಹಾಕಿದಾಗ ಮಾತ್ರ ಹಬ್ಬ ಅನಿಸುತ್ತೆ ಹಾಗೂ ಸುಂದರವಾಗೂ ಕಾಣಿಸುತ್ತೆ. ಇವತ್ತು ನಿಮಗೆ ನಾನು ಸ್ವಲ್ಪ ಟೈಮ್ನಲ್ಲಿ ರಂಗೋಲಿ ಹಾಕೋದು ಮ್ಯಾಜಿಕ್ ತೋರಿಸ್ಕೊಡ್ತೀನಿ. ಮ್ಯಾಜಿಕ್ ರಂಗೋಲಿ ಹಾಕಲು ಬೇಕಾಗಿದ್ದಂಥ ಸಾಮಗ್ರಿ ರಂಗೋಲಿ, ಕಲರ್ ರಂಗೋಲಿಗಳು, ಎಂಟಿ ಕಪ್, ಪ್ಲಾಸ್ಟಿಕ್ ಮುಚ್ಚಳ, ಮಸ್ಕಿಟೋ ಲಿಕ್ವಿಡ್ ಕ್ಯಾಪ್ ಮತ್ತು ಪ್ಲಾಸ್ಟಿಕ್ ಟೂತ್ಪಿಕ್. ಮೊದಲಿಗೆ ನಾವು ಕೆಂಪು ಬಣ್ಣದ ರಂಗೋಲಿನ ಔಟ್ಲೈನ್ ಹಾಕೋಬೇಕು. ಫೈವ್ ಫಿಂಗರ್ಲಿಂದ ಹಾಕ್ಕೊಂಡು ಕಂಪ್ಲೀಟ್ ಮಾಡಿ ನಂತರ ಒಳಗಿಂದ ನಾವು ಹಾಕ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿರುವಂಥ ಒಂದು ಡಬ್ಬಿ ಮುಚ್ಚಳದಿಂದ ಹಾಕೋಬಹುದು. ಇದನ್ನು ನೋಡಿ, ಇದರಲ್ಲಿ ಮೂರು ಸೈಜ್ ನಾವು ತೊಗೊಳ್ಬೇಕು. ಒಂದು ಮೊದಲಿಗೆ ಫಸ್ಟು ಬಿಗ್ ಸೈಜು, ಇದನ್ನು ಈ ಒಳಗಿನ ಸೈಡ್ ಇಟ್ಟು ನಾವು ಮೆಲ್ಲಗೆ ಪುಷ್ ಮಾಡಬೇಕು. ಸಮಭಾಗವಾಗಿ ನಾವು ನಾಲ್ಕು ಕಡೆ ಮಾಡಿಕೊಂಡಾಗ ಸುಂದರವಾಗಿ ಕಾಣಿಸುತ್ತೆ. ಆಮೇಲೆ ಎಲ್ಲಿ ನಮ್ಗೆ ಕಡಿಮೆ ಅನಿಸುತ್ತೆ ಅಲ್ಲಿ ಇನ್ನೂ ಸ್ವಲ್ಪ ರಂಗೋಲಿನ ಹಾಕ್ಕೊಂಡು ಪುಷ್ ಮಾಡ್ಕೋಬೇಕು. ನಂತರ ನಾವು ಈ ಟೂತ್ಪಿಕ್ ಹೆಲ್ಪ್ದಿಂದ ಇದನ್ನು ನಾವು ಶೇಪ್ ಕೊಟ್ಕೊಳ್ಳೋದು, ಲೈನಿಂಗ್ಸ್ ಹಾಕ್ಕೊಳ್ಳೋದು. ಇಲ್ಲಿಂದ ಸೆಂಟ್ರಿಗೆ ಲೈನ್ಸ್ ಬರಬೇಕು. ಪ್ರತಿಯೊಂದು ಕೈನೂ ಇದೇ ಥರ ಹಾಕ್ತಾ ಹೋಗ್ಬೇಕು. ನಾವು ಇದು ಫ್ಲವರ್ ಇರೋದ್ರಿಂದ ರೆಡ್ಡು ಹಾಗೂ ಆರೆಂಜ್ ಕಲರ್ನ ಕಾಂಬಿನೇಷನ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದ ಕಲರ್ನು ಹಾಕೋಬೋದು, ಆದರೂ ಫ್ಲವರಿಗೆ ರೆಡ್ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಮುಗೀತು, ಫಸ್ಟ್ ಸ್ಟೆಪ್ ಇದು. ಔಟ್ಸೈಡ್ಲಿಂದ ಹಾಕ್ಕೊಂಡು ಒಳಗೆ ಬರಬೇಕು. ಈಗ ಎರಡನೇ ಸ್ಟೆಪ್ ಇದು. ಇದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸೇಮ್ ಮೆಥಡು ನಾವು ಥಿಕ್ಕಾಗಿ ರೌಂಡಾಗಿ, ನಿಮ್ಗೆ ರೌಂಡ್ ಬರಲಿಲ್ಲ ಅಂದರೆ ಒಂದು ಡಬ್ಬಿ ಮುಚ್ಚಳವನ್ನು ಇಟ್ಕೊಂಡು ಅದ್ರ ಸುತ್ತ ಹಾಕ್ಕೊಂಡು ತೆಕ್ಕೊಳ್ಬೋದು. ಎಷ್ಟು ನಾವು ಥಿಕ್ ಹಾಕ್ಕೋತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಇದು ಮೊದಲನೇ ಸ್ಟೆಪ್ಪು, ಇದು ಎರಡನೇ ಸ್ಟೆಪ್ಪು. ಇದಕ್ಕಿತ್ತು ಚಿಕ್ಕದಾಗಿ ಒಂದು ತೊಗೊಂಡು ನಾವು ಇದಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಪುಷ್ ಮಾಡಬೇಕು. ಸೇಮ್ ಅಪೋಸಿಟ್ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ, ಪೆಟಲ್ಸು ಕರೆಕ್ಟ್ ಬರುತ್ತೆ. ಇದೇ ಥರ ನೀವು ಬೇಕಾದಂಥ ಕ್ರಿಯೇಟ್ ಮಾಡಿಕೊಂಡು ಬೇರೆ ಬೇರೆ ಡಿಸೈನ್ಸ್ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಇದನ್ನೇ ಮತ್ತೆ ಸೇಮ್ ಇಲ್ಲೇ ನಾವು ಲೈನ್ಸ್ ಹಾಕ್ಕೊಂಡು ಬಿಡಬೇಕು. ಮೇಲೆ ಮಾಡಿದ ಥರ ಇದಕ್ಕೂ ಪೂರ್ತಿ ಇದೇ ಥರ ನಾವು ಲೈನ್ಸ್ ಸೆಂಟರ್ ಬರಬೇಕು. ಇನ್ನು ಸೆಂಟರ್ ತೊಗೊಂಡ್ರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಈಗ ಇದು ಮೊದಲನೇ ಸ್ಟೆಪ್ ಆಯ್ತು, ಸೆಕೆಂಡ್ ಆಯ್ತು, ಈಗ ಥರ್ಡ್ ಸ್ಟೆಪ್ಪು. ಆಮೇಲೆ ಈ ಲೈನಿಂಗ್ನ ಸೆಂಟರ್ ಬರಬೇಕನ್ನೋಕ್ಕೆ ಉದ್ದೇಶ ಅಂದರೆ ಈ ಫ್ಲವರಿಗೆ ಎಫೆಕ್ಟ್ ಕೊಡೋ ಸಲುವಾಗಿ ರಿಯಲ್ ಎಫೆಕ್ಟ್ ಬರುತ್ತೆ. ಲೈನ್ಸು ಕರೆಕ್ಟ್ ಬಂದಾಗ ಅದರ ಲುಕ್ಕು ಕಾಣಿಸುತ್ತೆ. ಅದಕ್ಕೆ ಈಗ ಮೂರನೇ ಲೈನು ಇದು. ಇದಕ್ಕೆ ಮತ್ತು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನಾವು ಇದಕ್ಕೆ ಎಲ್ಲೋನು ಹಾಕೋಬೋದು, ಅಥವಾ ಇಲ್ಲಿ ಔಟ್ಸೈಡ್ ತೊಗೊಂಡಿದ್ದು ರೆಡ್ನ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ನಮ್ಮ ಕಾಂಬಿನೇಷನ್ ಪ್ರಕಾರ ನಾವು ಈ ರಂಗೋಲಿನ ಸೆಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಇದಕ್ಕಿಂತ ಚಿಕ್ಕದ್ದು ಇದನ್ನು ತೊಗೊಳ್ಬೋದು. ಇದನ್ನು ತೊಗೊಂಡು ಮತ್ತೆ ಸೇಮ್ ಮೆಥಡ್ಲಿಂದ ನಡು ಗ್ಯಾಪ್ ಬೀಳಲಾರ್ದಂಗೆ ಇದನ್ನು ಪುಷ್ ಮಾಡ್ತಾ ಹೋಗಬೇಕು. ಮೊದಲು ಮಾಡಿದ ಮೆಥಡ್ಲಿಂದ ಮತ್ತೆ ನಾವು ಲೈನ್ಸ್ನ ಸೆಂಟ್ರ್ ಎಳ್ತಾ ಹೋಗಬೇಕು.
ರೆಡ್ಗೆ ಮ್ಯಾಚ್ ಆಗುವಂಥ ನಾನು ಕಲರ್ ತೊಗೊಂಡಿದ್ದೀನಿ. ಬೇಕಂದ್ರೆ ಬ್ಲೂ, ಪರ್ಪಲ್, ವೈಟ್ ಇವು ಮೂರು ತೊಗೊಂಡು ಅವನ್ನ ಆ ಫ್ಲವರ್ ಮಾಡ್ಕೋಬೋದು. ಇದು ಫಸ್ಟು, ಸೆಕೆಂಡು, ಹಂಗೂ ಥರ್ಡು. ಈಗ ಮಧ್ಯದಲ್ಲಿ ಸ್ವಲ್ಪ ಇದನ್ನು ಶೇಪ್ ಕೊಟ್ಕೊಂಡು ಇದಕ್ಕೆ ಬ್ಲ್ಯಾಕ್ ಹಾಕ್ಕೊಳ್ಬೇಕು. ಬ್ಲ್ಯಾಕ್ ಹಾಕ್ಕೊಂಡು ಫಿಂಗರ್ಲಿಂದ ಸ್ವಲ್ಪ ಅದಕ್ಕೆ ಔಟ್ ಇದನ್ನು ನಾವು ಸ್ವಲ್ಪ ಶೇಪ್ ಕೊಟ್ಕೊಂಡಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಲೂಸದ್ದು ಔಟ್ಲೈನ್ ಎಲ್ಲ ಏನು ಬಿದ್ದಿದ್ದು ಕಾಣಿಸೋದಿಲ್ಲ. ಈ ಥರ ಶೇಪ್ ಕೊಟ್ಕೋಬೇಕು ನಾವು ಪ್ರತಿಯೊಂದು ಲೂಸಿಗೂ. ಮತ್ತು ನಾವು ಇದಕ್ಕೆ ಟೂತ್ ಪಿಕ್ ಸಹಾಯದಿಂದ ಇದಕ್ಕೆ ಲೂಸಿಗೆ ಶೇಪ್ ಕೊಟ್ಕೊಳ್ಳೋಣ. ಆಮೇಲೆ ನ್ಯಾಚುರಲಾಗಿ ಲೂಸಿಗೆ ಲೈನ್ಸ್ ಇರುತ್ತೆ ಆ ಥರ. ಈಗ ಲೈನ್ಸ್ ಒಂದು ಸೈಡ್ದಿಂದ ತೊಗೊಂಡು ನಂತರ ಈ ಸೈಡ್ಲಿಂದ ಇದಕ್ಕೆ ಕ್ಯಾಚ್ ಮಾಡ್ಕೊಳ್ಬೇಕು. ಒಂದೊಂದು ಡಿಸೈನ್ಗೆ ಒಂದೊಂದು ಶೇಪ್ಸು ನೀವು ಡಿಸೈನು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಲೈನ್ ಎಳೆದು ಬಿಡೋಣ ಡಾರ್ಕ್ ಕಲರ್ದು. ಇದಕ್ಕೇನು ಮಾಡಬೇಕು, ಈ ಸೆಂಟರ್ ಪ್ಲೇಸ್ನಲ್ಲಿ ಇಲ್ಲೊಂದು ಮಗ್ಗು, ಪ್ರತಿಯೊಂದು ಈ ಪ್ಲೇಸ್ನಲ್ಲಿ ಒಂದೊಂದು ಮಗ್ಗ ಹಾಕ್ಕೊಂಡು ನಂತರ ಈ ಮಗ್ಗದಿಂದ ಈ ಥರ ಹಿಂಗೆ ರೌಂಡ್ ಶೇಪ್ ತೊಗೊಂಡು ಅಲ್ಲಿ ನಾವು ಇದೇ ಮೆಥಡ್ಲಿಂದ ಬಾರ್ಡರ್ಸ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ರಿಪೀಟ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗ್ಗೆ ಎದ್ದ ತಕ್ಷಣ ಮಹಿಳೆಯರಿಗೆ ಕೈಯಲ್ಲಿ ಬರೋದು ರಂಗೋಲಿ. ಚುಕ್ಕಿ ಇಟ್ಟು ರಂಗೋಲಿಯನ್ನು ಮೊದಲಿಗೆ ಹಾಕ್ತಾಯಿದ್ರು. ಆದರೆ ಈ ಥರ ರಂಗೋಲಿ ಹಾಕೋದ್ರಿಂದ ನಾವು ಸರಳವಾಗಿ ಸುಂದರವಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸೋ ಥರ ಹಾಕೋಬೋದು. ಮತ್ತು ಈ ದಿನ ಒಂದೊಂದು ನಾವು ಕ್ರಿಯೇಟ್ ಮಾಡಿಕೊಂಡು ದಿನ ಒಂದೊಂದು ಡಿಸೈನ್ಗಳನ್ನ ಹಾಕ್ಕೊಂಡು ಸಂತೋಷ ಪಡಬಹುದು. ಈ ಮ್ಯಾಜಿಕ್ ರಂಗೋಲಿ ಹೇಗೆ ಹಾಕಿದ್ರು ಅಂತ ನೋಡ್ಕೊಂಡ್ರಲ್ವಾ? ಈ ರಂಗೋಲಿಯನ್ನ ಮನೆಯ ಒಳಗೂ ಹಾಕಬಹುದು, ಮನೆಯ ಹೊರಗೂ ಹಾಕಬಹುದು. ಇದರಲ್ಲಿ ಇದೊಂದೇ ಚಿತ್ರ ಅಲ್ಲದೆ ಬೇರೆ ರೀತಿಯ ಚಿತ್ರವನ್ನು ಬಿಡಿಸಿ ಸಹ ಮ್ಯಾಜಿಕ್ ರಂಗೋಲಿಯನ್ನ ಹಾಕಬಹುದು.